ಜಿಲ್ಲೆಯವರನ್ನು ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ನಾವು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬೇರೆ ಜಿಲ್ಲೆಯವ್ರನ್ನ ಉಸ್ತುವಾರಿ ಮಾಡಿದರೆ ಯಾವ ಗುಂಪುಗಾರಿಕೆ ಇರೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಚರ್ಚೆಗಳಾಗಿತ್ತು. ಆದರೂ ಸಹ ಅಂತಿಮವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಪ್ರತಿಯೊಂದು ಆ ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅದೇ ಜಿಲ್ಲೆಯ ಮಂತ್ರಿಗಳನ್ನ ಉಸ್ತುವಾರಿ ಮಾಡಿದರು. ಮಾಧುಸ್ವಾಮಿಯವರನ್ನು ಇವತ್ತು ಎರಡು ರೀತಿಯಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಅಂದರೆ ಅಷ್ಟು ಅಸಮರ್ಥರು ಅವರು. ನನ್ನ ದೃಷ್ಟಿಯಲ್ಲಿ ಒಬ್ಬ ಸಮರ್ಥವಾದಂಥ ಸಚಿವರು. ನಮ್ಮ ಜಿಲ್ಲೆಯಲ್ಲಿ ಅವರು ವ್ಯಕ್ತಿಗತವಾಗಿ ಅವರು ಸ್ವಲ್ಪ ಕೋಪಿಷ್ಟ, ಕೋಪ ಇರಬಹುದು, ಅವರನ್ನು ಜಿಲ್ಲೆಯಿಂದನೇ ತೆಗೆದಿದ್ದಾರೆ. ಒಂದು ಅದು ಹಿನ್ನಡೆ ನಮ್ಮ ಜಿಲ್ಲೆಗೆ, ಜಿಲ್ಲೆಯ ಅಭಿವೃದ್ಧಿಗೆ. ಎರಡನೇದು ಬೇರೆ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ. ಒಬ್ಬ ಸಚಿವರನ್ನು ಅದರಲ್ಲೂ ಕೂಡ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಸಚಿವ ಸಂಪುಟದಲ್ಲಿ ಒಬ್ಬ ಸಚಿವರು ಯಾರಾದರೂ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದರೆ, ಅದರಲ್ಲಿ ಕೂಡ ವಿಶೇಷವಾಗಿ ಸದನದಲ್ಲಿ ಅಧಿವೇಶನಗಳಲ್ಲಿ ಒಬ್ಬ ಕಾನೂನು ಸಚಿವರಾಗಿ ಯಾವ ರೀತಿ ನಡ್ಕೊಳ್ಬೇಕು, ಸರ್ಕಾರಕ್ಕೆ ಯಾವುದು ಕೂಡ ಮುಜುಗರ ಆಗದಾಗೆ ಸರ್ಕಾರದ ಎಲ್ಲ ಕಾನೂನುಗಳನ್ನು ಅಂದರೆ ಬಿಲ್ಗಳನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫೆಂಡ್ ಮಾಡೋದಿರ್ಬೋದು, ಅಥವಾ ಸರ್ಕಾರದ ತೀರ್ಮಾನಗಳನ್ನು ಡಿಫೆಂಡ್ ಮಾಡೋದಿರ್ಬೋದು. ನಾವು ವಿರೋಧ ಪಕ್ಷದವಾಗಿ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೇ ಮಾಡ್ತೀವಿ, ಆದರೆ ಅದನ್ನು ಡಿಫೆಂಡ್ ಮಾಡೋದಕ್ಕೆ ಸಮರ್ಥವಾಗಿ ಮಾಡಿದಂಥವರು ಮಾಧುಸ್ವಾಮಿಯವರು. ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಶೆ ಆಗಿದೆ.